ಎಸ್ ಸಿ ಎಸ್ ಟಿ ಘಟಕ ಮತ್ತು ಮೈನಾರಿಟೀಸ್ ಡಿಪಾರ್ಟ್ಮೆಂಟು ಮತ್ತು ಓ ಬಿ ಸಿನವರೆಲ್ಲ ಸೇರಿ ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದಾರೆ. ಈ ರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂಥ ಸಂವಿಧಾನದ ವಿರೋಧವಾಗಿ ಹೋಗಿರ್ತಕ್ಕಂಥ ಸ್ವಲ್ಪ ಶಕ್ತಿಗಳು ಒಬ್ಬ ವ್ಯಕ್ತಿ ಪಾರ್ಲಿಮೆಂಟಲ್ಲಿ ಮಾತನಾಡಲಿಕ್ಕೆ ಬಿಡೋದಿಲ್ಲ. ಪಾರ್ಲಿಮೆಂಟಲ್ಲಿ ಮಾತನಾಡಲಿಕ್ಕೆ ಅವ್ರು ಇಲ್ಲದೇ ಇದ್ದಾಗ ಅವ್ರ ಬಗ್ಗೆ ಇಲ್ಲದೇ ಇರೋದು ಅಪಾದನೆಗಳು ಮಾಡ್ತಾರೆ. ಸ್ಪೀಕರ್ಗೆ ಹೋಗಿ ಲೆಟರ್ ಕೊಟ್ಟು ನನಗೆ ಅವಕಾಶ ಮಾಡಿಕೊಡಿ ಪಾರ್ಲಿಮೆಂಟಲ್ಲಿ ಮಾತನಾಡೋದಕ್ಕೆ ಅಂತ ಹೇಳಿದರೆ ಅವರ ಸದಸ್ಯನಿಂದನೂ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಅದನ್ನೆಲ್ಲ ಇವತ್ತಿನ ದಿವಸ ಇಡೀ ರಾಷ್ಟ್ರದಲ್ಲಿ ಚರ್ಚೆ ಆಗಿದೆ. ರಾಷ್ಟ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ರಾಜಕೀಯ ಪಕ್ಷಗಳು ಇರ್ಬೋದು, ಎಲ್ಲ ಒಂದಾಗ್ತಿದ್ದಾರೆ. ಟೋಟಲಿ ಅನ್ಡೆಮಾಕ್ರೆಟಿಕ್ಕು, ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಆ ಭಾವನೆ ಪ್ರತಿಯೊಬ್ಬರಿಗೂ ಬರ್ತಾ ಇದೆ, ಮೂಡ್ತಾ ಇದೆ. ಹಾಗಾಗಿ ಅದಕ್ಕೆ ಒಂದು ಪ್ರತಿಭಟನೆಯನ್ನು ಮಾಡಬೇಕು, ಶಾಂತಿ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯು ಎದುರುಗಡೆ ಇವತ್ತಿನ ದಿವಸ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಾವು ಇಡೀ ರಾಷ್ಟ್ರದಲ್ಲಿ ಪ್ರತಿಯೊಂದು ಕಡೆ ಇವತ್ತಿನ ದಿವಸ ಇದು ನಡೀತಾ ಇದೆ. 5ನೇ ತಾರೀಕು ಭಾರಿ ದೊಡ್ಡ ಒಂದು ಕಾರ್ಯಕ್ರಮ ಕೋಲಾರಲ್ಲೂ ಸಹ ಅಂದ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಸಹ ಅದರಲ್ಲಿ ಬಂದು ಭಾಗವಹಿಸ್ತಿದ್ದಾರೆ. ಸತ್ಯಮ ಜಾತೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ, ಅದರಲ್ಲಿ ಒಂದು ರಾಷ್ಟ್ರದಲ್ಲಿ ಒಂದು ಇಲ್ಲಿಂದ ಕೋಲಾರಿಂದ ಪ್ರಾರಂಭ ಆಗ್ತಾ ಇರೋದು ನಮಗೆಲ್ಲ, ನಾವೆಲ್ಲ ಸೇರಿ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತಿನ ದಿವಸ ಇಡೀ ರಾಷ್ಟ್ರದಲ್ಲಿ ಈ ಒಂದು ಕೂಗು ಪ್ರಾರಂಭ ಆಗಿದೆ. ಎಲ್ಲ ಪಕ್ಷಗಳು ಸೇರಿ ಬರ್ತಕ್ಕಂಥ ದಿನಗಳಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಈ ಕರ್ನಾಟಕದಲ್ಲಿ 10ನೇ ತಾರೀಕು 13ನೇ ತಾರೀಕು ಒಂದೇನೋ ನಾವು ಅಪೇಕ್ಷೆ ಪಡ್ತಕ್ಕಂಥ ಫಲಿತಾಂಶಗಳು ಬರ್ತದೆ. ಅದರಿಂದ ಒಂದು ಪ್ರಾರಂಭ ಇಡೀ ರಾಷ್ಟ್ರದಲ್ಲಿ ಒಂದು ಬದಲಾವಣೆ ಆಗಲಿಕ್ಕೆ ಒಂದು ಅವಕಾಶ ಆಗ್ತದೆ ಅಂತ ಹೇಳ್ಬಿಟ್ಟು ನಂಬಿದ್ದೇವೆ.